ಇತ್ತೀಚಿನ ಸಂಚಿಕೆಗಳನ್ನು ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ ಖುಷಿಯಾಗಿಲ್ವಾ ನಿಂಗೆ? ಋತ್ವಿಕ್ ಅರಸ್ ಕಂಪನಿಯವರು ನಮ್ಮ ಕಂಪನಿ ಜೊತೆ ಟೈ ಅಪ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ನೋಡ್ತಾ ಇರು, ಇನ್ಮೇಲೆ ನಮ್ಮ ಕಂಪನಿ ಪ್ರಾಡಕ್ಟ್ಸ್ನ ಹೇಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅಂತ. ಹೌದಾ? ತುಂಬಾ ಸಂತೋಷಪ್ಪ. ಲಾಸ್ ಆಯ್ತು ಅಂತ ನೀನು ಅಷ್ಟೊಂದು ಸಿಟ್ ಮಾಡ್ಕೊಂಡಿದ್ದು, ಟೆನ್ಷನ್ ಮಾಡ್ಕೊಂಡಿದ್ದು ನೋಡಿ ನನಗೆ ತುಂಬಾ ಹೆದರಿಕೆ ಆಗ್ಬಿಟ್ಟಿತ್ತು ಕಣೋ. ಈಗ ನಿನ್ ಮಾತು ಕೇಳಿ ಸಮಾಧಾನ ಆಗ್ತಿದೆ. ವ್ಯವಹಾರದ ತೊಂದರೆಯಲ್ಲಿ ವೈಯಕ್ತಿಕ ಜೀವನದ ಮೇಲೂ ಪರಿಣಾಮ ಬೀರುತ್ತೆ. ಅದರಿಂದ ನೀನು ಮನಸ್ಸು ಕೆಡಿಸ್ಕೋಬಾರ್ದು. ದೇವ್ಯಾನಿಗೂ ಮನಸ್ಸಿಗೆ ನೋವಾಗಬಾರ್ದು. ನೀವಿಬ್ರು ಯಾವಾಗಲೂ ಚೆನ್ನಾಗಿರ್ಬೇಕು. ನಾವು ಚೆನ್ನಾಗೇ ಇರ್ತೀವತ್ತೆ. ಅತ್ತೆ, ಇವರಿಬ್ರದ್ದು ಒಂದು ಜನ್ಮದ ಪ್ರೀತಿ ಸಂಬಂಧ ಅಲ್ಲ, ಜನ್ಮ ಜನ್ಮದ ಅನುಬಂಧ. ದೇವ್ರೆ ಬೇಡ ಅಂದ್ರೂ ಇವರಿಬ್ರು ತುಂಬಾ ಖುಷಿಯಾಗಿರ್ತಾರೆ. ಸರಿ, ನೀವು ಕೈಕಾಲು ತೊಳ್ಕೊಳ್ಳಿ, ನಾನು ಊಟಕ್ಕೆ ಬಡಿಸ್ತೀನಿ. ಸರಿಮಾ, ಬನ್ನಿ. ದೇವ್ಯಾನಿ, ಮಾಂಗಲ್ಯ ಎಲ್ಲಿ? ತಾಳಿ ಏನಾಯ್ತು? ದೇವ್ಯಾನಿ, ನಿನ್ನೆ ಕೇಳ್ತಿರೋದು, ಎಲ್ಲಿ ಮಾಂಗಲ್ಯ? ತಾಳಿ ಕತ್ತಲೆ ಇತ್ತು, ಆದ್ರೆ ಏನಾಯ್ತು ಅಂತ ಗೊತ್ತಿಲ್ಲ. ಅದೇನ್ ಮಕ್ಕಳ ಕೈಲಿರೋ ಗೊಂಬೆನಾ? ಏನಾಯ್ತು ಗೊತ್ತಿಲ್ಲ ಅನ್ನೋದಕ್ಕೆ ಕುತ್ತಿಗೆಯಲ್ಲಿರೋ ಮಾಂಗಲ್ಯ ಕಳೆದೋಗಿದೆ ಅನ್ನೋದನ್ನ ಇನ್ನೊಬ್ರು ಹೇಳ್ಬೇಕಾ ನಿನಗೆ? ನಿಮ್ಗೆಲ್ಲ ಹುಡುಗಾಟ ಆಗೋಗಿದೆ ಅಲ್ವಾ? ಮಾಂಗಲ್ಯ, ಬಳೆ, ಕುಂಕುಮ ಅಂದ್ರೆ ಇಲ್ಲ ಅತ್ತೆ, ಎಲ್ಲಿ ಹೇಗೆ ಕಳೆದೋಯ್ತು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅಕ್ಕ, ನೀನ್ ಋತ್ವಿಕ್ ಅವ್ರ ಕಂಪನಿ ಹತ್ರ ಬಂದಾಗ ತಾಳಿ ನಿನ್ ಕತ್ತಲೇ ಇತ್ತಲ್ವಾ? ನನಗ್ ನೋಡಿದ್ ನೆನ್ಪಿದೆ. ಛೇ, ಮೊದಲೇ ಅಪಶಕನಗಳು ನಡೀತಾ ಇದೆ, ಅದ್ರ ಮಧ್ಯೆ ಇದು ಬೇರೆ. ಮೊದಲು ಒಂದ್ಸಲ ಹೀಗೆ ಆಗಿತ್ತು ಅಲ್ವಾ? ಸ್ವಲ್ಪ ಎಚ್ಚರಿಕೆಯಿಂದ ಇರೋದಲ್ವಾ? ಅಮ್ಮ ಪ್ಲೀಸ್, ಇವಳೇನ್ ಬೇಕು ಅಂತ ಕಳ್ಕೊಂಡಿದ್ದಾಳ, ಎಲ್ಲೋ ಮಿಸ್ ಆಗಿ. ಶ್ರೀ, ಸಾಕು, ನಿನ್ಗೆಲ್ಲದಕ್ಕೂ ಇವಳನ್ನ ಸಮರ್ಥಿಸ್ಕೊಂಡು ಬರಬೇಡ. ನಾನು ಸಮರ್ಥಿಸ್ಕೋತಿಲ್ಲಮ್ಮ, ಇರೋ ವಿಷಯನ ಹೇಳ್ತಾ ಇದ್ದೀನಿ. ಈಗ ಕೋಪ ಮಾಡ್ಕೊಳ್ಳೋದ್ರಲ್ಲಿ, ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದು ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಬರೀ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲಪ್ಪ. ಇದೆಲ್ಲ ಅಪಶಕನದ ಸೂಚನೆಗಳು. ನೀನ್ ನಂಬ್ತೀಯೋ ಬಿಡ್ತೀಯೋ, ಆದ್ರೆ ಇದೇ ಸತ್ಯ. ನನಗೆ ಗುರುಗಳು ಹೇಳಿದ್ರು ಸದ್ಯದಲ್ಲೇ ಅಪಾಯ ಇದೆ ಅಂತ. ಅಮ್ಮ ಪ್ಲೀಸ್, ತಾಳಿ ಎಲ್ಲೂ ಕಳೆದು ಹೋಗಿರಲ್ಲ, ಕಾರಲ್ಲೇ ಎಲ್ಲೋ ಮಿಸ್ ಆಗಿರುತ್ತೆ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ರೀ. ಶ್ರೀ, ನಯನ, ನೀನು ಅವ್ರ ಜೊತೆ ಇದ್ದೆ ಅಲ್ವಾ, ನಿನಗಾದ್ರೂ ಗೊತ್ತಾಗೋದ್ ಬೇಡ್ವಾ? ಅತ್ತೆ, ಹೋದ್ ಕೆಲ್ಸ ಸಕ್ಸಸ್ ಆಯ್ತಲ್ಲ ಅಂತ ಖುಷಿಯಲ್ಲಿದ್ವಿ, ಅದ್ರ ಮಧ್ಯ ಇದು ಹೇಗಾಯ್ತು ಅಂತ ಗೊತ್ತಿಲ್ಲ. ಅತಿಯಾದ ಖುಷಿಲಿ, ಉತ್ಸಾಹದಲ್ಲಿ ಮೈ ಮರೆತ್ರೆ ಹೀಗೆ ಆಗೋದು. ಅದಕ್ಕೆ ಹೇಳೋದು, ಹೆಣ್ಮಕ್ಳಿಗೆ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರಬೇಕು ಅಂತ. ಶ್ರೀ, ಐ ಆಮ್ ಸಾರಿ ಶ್ರೀ. ಇರ್ಲಿ ಬಿಡು ದೇವ್ಯಾನಿ, ನೀನೇನ್ ಬೇಕು ಅಂತ ಮಾಡಿಲ್ವಲ್ಲ, ಬಿದ್ದಿದ್ರೆ ಕಾರಲ್ಲೇ ಬಿದ್ದಿರ್ಬೇಕು. ನಾನು ಹೋಗಿ ನೋಡ್ತೀನಿ ಇರು. ಕಾರಲ್ಲಿ ಇಂಚಿಂಚು ಹುಡುಕಿದ್ವಿ. ಅಲ್ಲೂ ಕಾಣಲಿಲ್ಲ ಅಂದರೆ ಎಲ್ಲಿ ಹೋಗಿರೋದಕ್ಕೆ ಸಾಧ್ಯ? ಅತ್ತೆ ಕೇಳಿದ್ರೆ ಏನು ಹೇಳೋದು ಶ್ರೀ? ದೇವ್ಯಾನಿ, ಅಮ್ಮಂಗೆ ಅರ್ಥ ಆಗೋ ಹಾಗೆ ಹೇಳಿದ್ರೆ ಅವರು ಅರ್ಥ ಮಾಡ್ಕೋತಾರೆ. ಡೋಂಟ್ ವರಿ, ನಾನು ಮಾತಾಡ್ತೀನಿ ಬಾ. ಅದಷ್ಟೇ ನನ್ನ ಚಿಂತೆ ಅಲ್ಲ ಶ್ರೀ. ತಾಳಿ ಕಳೆದೋಗಿದೆ ಅಂದರೆ ಅದು ಸಿಂಪಲ್ ವಿಷಯ ಅಲ್ಲ. ಯಾಕೆ ಹೀಗಾಯಿತು? ದೇವ್ಯಾನಿ, ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಯೋಚನೆ ಮಾಡಿದಷ್ಟು ತಲೆಯಲ್ಲಿ ಕೆಟ್ಟದ್ದೇ ಬಂದು ಕೂರುತ್ತೆ. ಬಾ ಹೋಗೋಣ, ಬಾ ಬಾ. ಸಿಕ್ತಾ ಅಮ್ಮ? ಮಾಂಗಲ್ಯ ಸಿಕ್ತಾ? ಇಲ್ಲಮ್ಮ, ಕಾರ್ ಪೂರ್ತಿ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಛೇ, ಎಷ್ಟು ಬೇಜವಾಬ್ದಾರಿ ನೀವೆಲ್ಲ. ನಾವೆಲ್ಲ ಮಾಂಗಲ್ಯ ಸ್ವಲ್ಪ ಕಿತ್ತೋದ್ರೂ ಸಹ ಎಷ್ಟು ತಲೆ ಕೆಡಿಸ್ಕೋತಾ ಇದ್ವಿ. ಅಂಥದ್ರಲ್ಲಿ ಕುತ್ಕೆಲ್ಲಿರೋ ತಾಳಿ ಕಳ್ದೇ ಹೋಗಿದೆ ಅಂದ್ರೆ ಇಲ್ಲ, ಇದ್ಯಾವುದೋ ದೊಡ್ಡ ಗಂಡಾಂತರದ ಸೂಚನೆನೇ ಅನ್ನಿಸ್ತಿದೆ. ಅಮ್ಮ ಪ್ಲೀಸ್, ಎಲ್ಲದಕ್ಕೂ ಏನಾದರೂ ಒಂದು ಕಾರಣ ಇರಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಥರ ನಡೀತಾ ಇರುತ್ತೆ. ಅದನ್ನೆಲ್ಲ ಅಪಶಕ್ನ ಅಂತ ಅಂದ್ಕೊಂಡ್ರೆ ನಾವು ಯಾವತ್ತೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಶ್ರೀ, ನಿನಗಿಂತ ಹೆಚ್ಚಿನ ಜೀವನ ಅನುಭವ ನನಗಿದೆ. ಯಾವುದು ನಿರೀಕ್ಷಿತ ಅನಿರೀಕ್ಷಿತ ಅಂತ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತು. ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸಿ. ನಿಜವಾಗ್ಲೂ ಇದು ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ. ಮುಂದೆ ಇದ್ರ ಪರಿಣಾಮ ಏನಾಗುತ್ತೆ ಅನ್ನೋ ಯೋಚನೆನೇ ನನಗೆ ಭಯ ಪಡಿಸ್ತಾ ಇದೆ. ಡ್ಯಾಡಿ, 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 ಏನಾಯ್ತು ಡ್ಯಾಡಿ? ಡ್ಯಾಡಿ, ಹಾಸ್ಪಿಟಲ್ಗೆ ಹೋಗೋಣ ನಡೀರಿ. ಡ್ಯಾಡಿ, ಡ್ಯಾಡಿ, ಎಚ್ಚರವಾಗಿರಿ ಪ್ಲೀಸ್, ನನಗೋಸ್ಕರ. ನಿಮ್ಗೆ ಯಾಕೆ ಈ ಸಾಯೋ ಯೋಚನೆ ಎಲ್ಲ ಬಂತು? ಋತ್ವಿಕ್, ಬೆಳಿಗ್ಗೆ ನೀನೇನು ಹೇಳಿದೆ? ನಿಮ್ಮಮ್ಮನ್ನ ನಾನು ಮರಿಬೇಕು ಅಂದೆ, ಆದರೆ ಅದು ನನ್ನಿಂದ ಸಾಧ್ಯ ಇಲ್ಲಪ್ಪ. ನನ್ನಿಂದ ಅವಳನ್ನು ಮರೆತು ಬದುಕೋಕ್ಕಾಗ್ತಿಲ್ಲಪ್ಪ. ಅವಳು ನನ್ನ ಪ್ರತಿ ಉಸಿರಲ್ಲೂ ತುಂಬಿಕೊಂಡಿದ್ದಾಳೆ, ನನ್ನ ರಕ್ತದ ಕಣ ಕಣದಲ್ಲೂ ತುಂಬಿಕೊಂಡಿದ್ದಾಳೆ. ನಾ ಸತ್ರು, ಈ ದೇಹ ನಾಶ ಆದರೂ ನಾನು ಅವಳನ್ನು ಮರೆಯೋಕ್ಕಾಗಲ್ಲ ಮಗನೇ, ಮರೆಯೋಕ್ಕಾಗಲ್ಲ. ಹಾಗಂತ ಬದುಕಿ ದಿನ ದಿನ ಅವಳ ನೆನಪಲ್ಲಿ ಸಾಯೋದು ನನಗಿಷ್ಟ ಇಲ್ಲ. ಅದಕ್ಕೆ ಒಂದೇ ಸಲ ಸತ್ಬಿಡೋಣ ಅಂತ. ಡ್ಯಾಡ್, ಆದರೆ ನಾನು ಇಷ್ಟು ದಿನ ನಿನಗೆ ತುಂಬ ಬೇಜಾರು ಮಾಡಿಬಿಟ್ಟೆ, ನಿನಗೆ ಹರ್ಟ್ ಮಾಡಿಬಿಟ್ಟೆ. ನಿನಗೂ ನನ್ನಿಂದ ತೊಂದರೆ ಆಗೋದು ಬೇಡ ಅಂತ ಈ ನಿರ್ಧಾರ ತಗೊಂಡೆ. ನೋ ಡ್ಯಾಡ್, ನೀವು ನನ್ನ ಬಿಟ್ಟು ಹೋಗೋಕ್ಕೆ ನಾನು ಬಿಡಲ್ಲ. ನನಗೆ ನೀವು ಬೇಕು, ನಾನು ನಿಮ್ಮನ್ನು ಉಳಿಸ್ಕೋತೀನಿ. ಆದರೆ ನಾನು ಪಾಪಿ, ಸಿಕ್ಕಿದ್ದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ದಿರೋನು. ಅದಕ್ಕೆ ಆವತ್ತು ನಿಮ್ಮ ಅಮ್ಮನ ಕಳ್ಕೊಂಡೆ. ಇವತ್ತು ನಾನೇ ನಿನ್ನಿಂದ ದೂರ ಹೋಗೋ ನಿರ್ಧಾರ ಮಾಡಿಬಿಟ್ಟೆ. ಆದರೆ ಈಗ ಅನ್ನಿಸ್ತಿದೆ ನಾ ತಪ್ಪು ಮಾಡಿಬಿಟ್ಟೆ ಅಂತ. ನನಗೆ ನಿನ್ನನ್ನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಋತ್ವಿಕ್. ನನ್ನನ್ನು ಉಳಿಸ್ಕೋತೀಯ? ಖಂಡಿತ ಡ್ಯಾಡ್, ನಾನು ನಿಮ್ಮನ್ನು ಉಳಿಸ್ಕೋತೀನಿ. ನಾನು ನಿಮ್ಮನ್ನು ಬಿಟ್ಕೊಡಲ್ಲ. ನನಗೆ ನಿನ್ನ ಮದುವೆ ಆಗೋದನ್ನು ನೋಡಬೇಕು, ನಿನ್ನ ಮಕ್ಕಳ ಜೊತೆ ನಾನು ಆಟ ಆಡಬೇಕು ಅಂತ ತುಂಬ ಆಸೆ. ಅದಕ್ಕೋಸ್ಕರನಾದರೂ ನಾನು ಬದುಕಿರಬೇಕು. ಒಂದು ವೇಳೆ ನಾ ಸತ್ತೋದ್ರೆ ಡ್ಯಾಡ್ ಕೇಳು, ಒಂದು ವೇಳೆ ನಾ ಸತ್ತೋದ್ರೆ ನೀನು ಹೀಗೆ ಒಂಟಿಯಾಗಿರಬೇಡ, ನೀನು ಒಂದು ಮದುವೆ ಮಾಡ್ಕೋಬೇಕು. ಎಲ್ಲರ ಥರ ಹೆಂಡತಿ ಮಕ್ಕಳ ಜೊತೆ ನಗ್ನಗ್ತಾ ಇರಬೇಕು. ಅಷ್ಟೇ ನನ್ನ ಆಸೆ ಕಣೋ. ಅಷ್ಟು ಮಾಡ್ತೀಯಾ? ಡ್ಯಾಡ್, ನನಗೀಗ ನಿಮ್ಮನ್ನು ಉಳಿಸ್ಕೊಳ್ಳೋದು ಮುಖ್ಯ. ಅದನ್ನು ಬಿಟ್ಟು ನನ್ನ ತಲೆಗೆ ಬೇರೆ ಏನು ಯೋಚನೆ ಬರಲ್ಲ. ಮೊದಲು ನೀವು ಹುಷಾರಾಗಿ. ನನಗೆ ನೀನು... ಡ್ಯಾಡ್ 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 ಏನಾಯ್ತು ಡ್ಯಾಡ್? ಡ್ಯಾಡ್ ಎಚ್ಚರವಾಗಿರಿ ಡ್ಯಾಡ್, ನಿಮ್ಗೇನಾಗಲ್ಲ, ನಾನಿದ್ದೀನಿ ಡ್ಯಾಡ್. ಡ್ಯಾಡ್ ದೇವ್ಯಾನಿ, ಅಮ್ಮ ಸಂಪ್ರದಾಯ, ನಂಬಿಕೆ, ಜ್ಯೋತಿಷ್ಯ, ಭವಿಷ್ಯ ಅಂತ ನಂಬ್ಕೊಂಡ್ಬಂದಿರೋ ಜನ್ರೇಷನಿಂದ ಬಂದವರು. ಅವ್ರು ಯಾವಾಗಲೂ ಒಂದಕ್ಕೊಂದು ಲಿಂಕ್ ಮಾಡ್ಕೊಂಡು ಮಾತಾಡ್ತಾನೆ ಇರ್ತಾರೆ. ಅದು ಅವ್ರು ರೂಢಿಸ್ಕೊಂಡು ಬಂದಿರೋದು. ಅವರು ಹಾಗೆ ಹೇಳ್ತಾರೆ ಅಂತ ನೀನು ಇನ್ನೇನೇನೋ ಕಲ್ಪನೆ ಮಾಡಿಕೊಂಡು ಇನ್ನಷ್ಟು ಭಯ ತಂದ್ಕೋಬೇಡ. ಇಲ್ಲ ಶ್ರೀ, ಒಂದ್ಸಲ ಎರಡು ಸಲ ಅಂದ್ರೆ ಹೋಗ್ಲಿ ಅಂತ ಬಿಟ್ಬಿಡ್ಬೋದು. ಆದ್ರೆ ನಮ್ಮ ಮದುವೆ ಶುರುವಿಂದನೂ ಒಂದಲ್ಲ ಒಂದು ರೀತಿ ಅಪಶಕನಗಳು ನಡೀತಾನೆ ಇದೆ. ಹಾಗೆ ನಡೆದಾಗ್ಲಿಲ್ಲ, ಏನಾದ್ರೂ ಒಂದು ಅನಾಹುತಗಳು ಆಗ್ತಾನೆ ಇದೆ. ಈಗ ನೋಡಿದ್ರೆ ಗುರುಗಳು ನಮ್ಮಿಬ್ಬರ ಜೀವನದಲ್ಲಿ ಬಿರುಗಾಳಿ ಬೀಸುತ್ತೆ ಅಂತ ಹೇಳಿದ್ದಾರೆ, ಕೆಡಕಾಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಈಗ ನನ್ನ ತಾಳಿನೂ ಮಿಸ್ ಆಗಿದೆ. ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀಯಾ? ಇಲ್ಲ ಶ್ರೀ, ನನಗಾಗ ಅನ್ಕೊಳಕ್ಕಾಗಲ್ಲ. ನಮ್ಮಿಬ್ಬರ ಸಂಬಂಧದಲ್ಲಿ ಬಿರುಗ್ ಬರುತ್ತೆ ಅನ್ನೋದನ್ನ ನನ್ನಿಂದ ಕಲ್ಪಿಸ್ಕೊಳಕ್ಕೂ ಆಗ್ತಿಲ್ಲ. ನೋಡು ದೇವ್ಯಾನಿ, ನೀನು ಅನ್ಕೊಂಡ ಹಾಗೆ ಏನೂ ಆಗಲ್ಲ. ಧೈರ್ಯವಾಗಿರು. ಅಮ್ಮ ಶ್ರೀ, ಏಯ್ ಯಾರು ನೀನು? ಶ್ರೀ ಏಯ್ ಅಮ್ಮ ಅಮ್ಮ ಶ್ರೀ ದೇವ್ಯಾನಿ ಬಿಡು, ಏಯ್ ಬಿಡು ದೇವ್ಯಾನಿ. ಏಯ್ ಶ್ರೀ ಶ್ರೀ ದೇವ್ಯಾನಿ, ಯಾಕೆ ಕಿರ್ಚ್ಕೊಂಡೆ? ಶ್ರೀ ದೇವ್ಯಾನಿ, ಏನಾಯ್ತು? ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಶ್ರೀ, ನನಗೊಂದು ಕೆಟ್ಟ ಕನ್ಸು ಬಿದ್ದಿತ್ತು. ಕನ್ಸ? ಕನ್ಸ್ಗೆ ಇಷ್ಟೊಂದು ಭಯ ಪಟ್ಟಿಯ? ಆ ಕನ್ಸಲ್ಲಿ ಯಾರೋ ಒಬ್ಬ ನಿನಗೆ ತುಂಬಾ ಹೊಡೆದು ನಿನ್ನ ನನ್ನಿಂದ ದೂರ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದ. ಕನ್ಸು ಅಂತ ನೀನೇ ಹೇಳ್ತಿದ್ಯಾ? ಮತ್ತೆ ಯಾಕೆ ಭಯ ಪಡ್ತೀಯಾ? ಅದು ಬರೀ ಕನ್ಸಲ್ಲ ಶ್ರೀ, ಯಾವುದೋ ಅಪಾಯದ ಮುನ್ಸೂಚನೆ. ಗುರುಗಳು ಅತ್ತೆ ಅವ್ರ ಹತ್ರ ಹೇಳಿದ್ದು ನನ್ನ ತಾಳಿ ಕಳೆದೋಗಿರೋದು, ಈಗ ಈ ರೀತಿ ಕನಸು ಬಿದ್ದಿರೋದು, ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ ಅನ್ನಿಸ್ತಾ ಇದೆ. ನೀನು ಯಾಕೆ ಅಮ್ಮನ ತರನೇ ಯೋಚಿಸ್ತಿದ್ಯಾ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದನ್ನ ಕಲಿ. ಎಲ್ಲ ನನ್ನ ಅನುಭವಕ್ಕೆ ಬರ್ತಿದ್ಯಲ್ಲ ಶ್ರೀ, ಆದ್ರೂ ನಮ್ದೇ ಹೇಗಿರ್ಲಿ? ಕಲ್ಪಿಸ್ಕೊತಾ ಹೋದ್ರೆ ಏನ್ ಬೇಕಾದ್ರೂ ಕಲ್ಪಿಸ್ಕೋಬಹುದು ದೇವ್ಯಾನಿ. ನಾವು ಕೆಟ್ಟದನ್ನೇ ಯೋಚನೆ ಮಾಡ್ತಾ ಹೋದ್ರೆ ಆಗೋದೆಲ್ಲ ಕೆಟ್ಟದಾಗೆ ಕಾಣುತ್ತೆ. ನಮ್ಮ ಯೋಚನೆಗಳಿಗೆಲ್ಲ ಮೀರಿತು ಶ್ರೀ ಇದು. ನಾವೇನೇ ಅಂದ್ಕೊಂಡ್ರು ಅದು ನಡೆದೇ ನಡೆಯುತ್ತೆ. ನಿನ್ ಭಯ, ಆತಂಕ ನನ್ಗೆ ಅರ್ಥ ಆಗುತ್ತೆ. ಒಂದ್ ನಿಮಿಷ ಬಂದೇ ಇರು. ಶ್ರೀ, ಎಲ್ಲಿಗೆ ಹೋಗ್ತಿದ್ಯಾ? ನನಗೆ ಭಯ ಆಗ್ತಿದೆ. ನಿನ್ ಭಯ ಹೋಗ್ಸೋದಕ್ಕೆ ನಾನೀಗ ಹೋಗ್ತಾ ಇರೋದು. ಬಂದೇ ಇರು. ಇದು ನಿನ್ನ ಸಂಕಟ ನೋಡೋಕ್ಕಾಗ್ತಿಲ್ಲ ನನಗೆ. ಜೊತೆಗೆ ನಿನ್ನ ಕತ್ತಲ್ಲಿ ತಾಳಿ ಇಲ್ಲ ಅಂತ ಕೊರಗ್ತಿರೋದು, ಅಮ್ಮ ನಿನ್ನ ಮೇಲೆ ರೇಗಾಡ್ತಿರೋದು, ಇದ್ಯಾವುದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದಕ್ಕೆ ಇದನ್ನು ತಂದೆ. ಈಗಲೇ ನೀನು ಕಟ್ತೀನಿ. ಅಲ್ಲಿಗೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ನಿಲ್ಸು ಶ್ರೀ. ಹತ್ರ ಬರ್ಬೇಡ, ಹತ್ರ ಬರ್ಬೇಡ, ನಾನೇನು ಮಾಡ್ಬೇಡ. I'm really sorry, Dad. ನಿಮ್ಮ ಕನಸು, ನಿಮ್ಮ ಆಸೆಗಳು, ನಿಮ್ಮ ನಿರೀಕ್ಷೆಗಳು ಇದ್ಯಾವುದೂ ಈಡೇರಲ್ಲ. I'm really sorry, Dad. ನೀವು ಹೇಳೋ ಥರ ನನ್ನಿಂದ ಇರೋಕ್ಕಾಗಲ್ಲ. ಏನ್ ಮಾಡ್ತಿದ್ಯಾ ನೀನು? ಇವಳು ತಾಳಿ ಕಳೆದು ಹೋಗಿತ್ತಲ್ಲಮ್ಮ, ಅದಕ್ಕೆ ತಾಳಿ ಕಟ್ತಿದ್ದೀನಿ. ಶ್ರೀ, ಮಾಂಗಲ್ಯ ಅಂದ್ರೆ ಏನ್ ಅನ್ಕೊಂಡಿದೀಯಾ? ಇಷ್ಟ ಬಂದಾಗೆಲ್ಲ ಕಟ್ಟಕ್ಕಾಗತ್ತಾ? ನಾನೇನ್ ಹೊಸದಾಗಿ ಕಟ್ತಿದ್ದೀನ? ಅದು ಕಳೆದೋಗಿತ್ತು, ಇದನ್ನ ಕಟ್ತಿದ್ದೀನಿ. ಹಾಗಂತ ಯಾವಾಗಂದ್ರೆ ಅವಾಗ ಕಟ್ಟಕ್ಕಾಗತ್ತಾ ಶ್ರೀ? ದೇವ್ಯಾನಿ, ನಿನ್ ಕೊರಳಲ್ಲಿ ಮಾಂಗಲ್ಯ ಇಲ್ಲ ಅನ್ನೋದು ನನ್ನಿಂದಾನು ಸಹಿಸೋಕಾಗ್ತಾ ಇಲ್ಲ. ಹಾಗಂತ ಹೀಗೆ ರೀತಿ ನೀತಿ ಎಲ್ಲ ಬಿಟ್ಟು ದುಡುಕೋದು ಚೆನ್ನಾಗಿರಲ್ಲಮ್ಮ. ಮತ್ತೀಗ ಏನ್ ಮಾಡಬೇಕು ಅಂತ? ಮೊನ್ನೆ ಗುರುಗಳು ಹೇಳಿದ್ದಕ್ಕೂ ಈಗ ನಮ್ಮನೇಲಿ ನಡೀತಾ ಇರೋದಕ್ಕೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಇದನ್ನ ಹೀಗೆ ಬಿಟ್ರೆ ಇನ್ನೂ ಅನಾಹುತಗಳಾಗ್ಬಿಡತ್ತೆ. ಅದಕ್ಕೆ ಈ ಸಲ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಸರಿಮಾ, ಈಗ ಏನ್ ಮಾಡಬೇಕು ಅದನ್ನ ಹೇಳು. ನಾನು ಗುರುಗಳ ಹತ್ರ ಮಾತಾಡ್ತೀನಿ. ಅವರೇ ಒಂದು ಒಳ್ಳೆ ಮುಹೂರ್ತ ಹೇಳ್ತಾರೆ. ಆ ಮುಹೂರ್ತದಲ್ಲೇ ಇವಳಿಗೆ ತಾಳಿ ಕಟ್ಟುವಂತೆ. ಅವ್ರು ಯಾವಾಗ ಹೇಳ್ತಾರೋ ಅಲ್ಲಿವರೆಗೂ ಹೀಗೆ ಇರಕ್ಕಾಗತ್ತಾ?